ಉತ್ತರ ಕೊರಿಯಾ ಸರ್ವಾಧಿಕಾರಿಯ ಹುಚ್ಚಾಟದಿಂದ ಈಗ ಚೀನಾ ಮತ್ತು ಜಪಾನ್ಗೆ ದೊಡ್ಡ ಕಂಟಕ ಎದುರಾಗಿದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನೇಳರ ಅವಧಿಯಲ್ಲಿ ಉತ್ತರ ಕೊರಿಯಾ ಹಮ್ಯಾಂಗ್ ಪ್ರಾಂತ್ಯದಲ್ಲಿ ಒಟ್ಟು ಆರು ಬಾರಿ ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸಿತ್ತು ಇದರಿಂದ ಅತ್ಯಂತ ಅಪಾಯಕಾರಿ ಅಣ್ವಸ್ತ್ರ ವಿಕಿರಣ ಭೂಮಿಯ ಅಡಿಯಲ್ಲಿರುವ ನೀರಿನ ಜೊತೆಗೆ ಮಿಶ್ರಣವಾಗಿರುವ ಸಾಧ್ಯತೆ ಇದೆ ಅಂತ ಉತ್ತರ ಕೊರಿಯಾದ ಮಾನವ ಹಕ್ಕುಗಳ ಸಂಘಟನೆ ಹೇಳಿದೆ ಇನ್ನು ವಿಕಿರಣದ ಅಂಶ ಉತ್ತರ ಕೊರಿಯಾದ ಎಂಟು ನಗರಗಳಿಗೆ ಹರಡಿರುವ ಸಾಧ್ಯತೆ ಇದ್ದು ಇಲ್ಲಿನ ನೀರನ್ನು ಬಳಸುತ್ತಿರುವ ಹತ್ತು ಲಕ್ಷಕ್ಕೂ ಅಧಿಕ ಜನರ ಮೇಲೆ ಭವಿಷ್ಯದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಉತ್ತರ ಕೊರಿಯಾದ ಸಂಘಟನೆ ಆತಂಕಕಾರಿ ಮಾಹಿತಿ ನೀಡಿದೆ ಕೇವಲ ಉತ್ತರ ಕೊರಿಯಾ ಅಷ್ಟೇ ಅಲ್ಲದೆ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಚೀನಾದಲ್ಲೂ ಕೂಡ ಅಣ್ವಸ್ತ್ರ ವಿಕಿರಣದ ಅಂಶ ಹರಡಿರಬಹುದು ಎನ್ನಲಾಗ್ತಾ ಇದೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ದಕ್ಷಿಣ ಕೊರಿಯಾದ ಆಹಾರ ಸುರಕ್ಷತಾ ಸಂಸ್ಥೆಯೊಂದು ಮಶ್ರೂಮ್ ನಲ್ಲಿ ವಿಕಿರಣದ ಅಂಶವನ್ನು ಪತ್ತೆ ಹಚ್ಚಿತ್ತು ಇದರಿಂದ ಚೀನಾ ಮತ್ತು ಜಪಾನ್ ವಿಕಿರಣ ಮಾನಿಟರಿಂಗನ್ನು ಮತ್ತಷ್ಟು ತೀವ್ರಗೊಳಿಸಿವೆ ಇನ್ನು ಸಮುದ್ರದಲ್ಲಿರುವ ಮೀನುಗಳ ಮೇಲೂ ಕೂಡ ಅಣ್ವಸ್ತ್ರದ ವಿಕಿರಣ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ ಹೀಗಾಗಿ ಚೀನಾ ಜಪಾನ್ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ತರಕಾರಿ ಮೀನುಗಳನ್ನು ತಿನ್ನುವುದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿಯನ್ನು ಉತ್ತರ ಕೊರಿಯಾ ನಿರ್ಮಿಸಿದೆ ನ್ಯೂಸ್ ಶೋದಲ್ಲಿ ನಾನು ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಂಬಲಿಸಿ ನಮಸ್ಕಾರ